ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತ್ ಮೂರಕ್ಕೆ ನೇಮಕವಾದ ದೇವರ ವಾಕ್ಯವು ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆಯೋ ಯಾರ ಪಾಪಗಳು ಮುಚ್ಚಿವೆಯೋ ಅವರೇ ಧನ್ಯರು ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನ ಈ ವಿಷಯವನ್ನು ಅಧ್ಯಯನ ಮಾಡುವಾಗ ಕೆಲವರು ಯೋಚಿಸುವಂತೆ ನೂತನ ಮನಸ್ಸಿನ ಪಾಪಗಳನ್ನು ನಿಲುವಂಗೆಯೂ ಮರೆ ಮಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಧರ್ಮಶಾಸ್ತ್ರವು ನೂತನ ಮನಸ್ಸಿಗೆ ಯಾವುದೇ ಪಾಪವನ್ನು ಹೊರಿಸುವುದಿಲ್ಲ ಮತ್ತು ಬಿದ್ದು ಹೋದ ಮಾಂಸಿಕ ಶರೀರಕ್ಕೆ ನೀತಿಯ ಪರಿಪೂರ್ಣತೆಯನ್ನು ಹೊರಿಸುವುದಿಲ್ಲ ನೂತನ ಮನಸ್ಸು ದೇವರಿಗೆ ನಿಷ್ಠೆಯಾಗಿ ಇಲ್ಲದಿದ್ದರೆ ಕ್ರಿಸ್ತನ ನಿಲುವಂಗಿಯು ಅದನ್ನು ಮರೆ ಮಾಡುವುದಿಲ್ಲ ಅದು ನೂತನ ಮನಸ್ಸು ಆಗಿರುವುದನ್ನು ನಿಲ್ಲಿಸಿಬಿಡುತ್ತದೆ ಶರೀರದ ಅಪೂರ್ಣತೆಯನ್ನು ನಾವು ಆ ಧಾಮನಿಂದ ಆನುವಂಶಿಕವಾಗಿ ಪಡೆದಿದ್ದೇವೆ ಮರೆ ಮಾಡುವುದನ್ನು ಮುಂದುವರೆಸಲು ಹೊಸ ಸೃಷ್ಟಿಯು ದೇವರಿಗೆ ನಿಷ್ಠಾವಂತರಾಗಿ ಉಳಿದಿರಬೇಕು ಇಲ್ಲದಿದ್ದರೆ ಅದು ಎರಡನೇ ಮರಣಕ್ಕೆ ಪಾತ್ರವಾಗುತ್ತದೆ ಆದುದರಿಂದ ಈ ಹೊಸ ಸೃಷ್ಟಿಗಳು ಅಪೂರ್ಣ ದೇಹಗಳೊಂದಿಗೆ ನೂತನ ಮನಸ್ಸಿನ ಹತೋಟಿಯಲ್ಲಿರುವುದರಿಂದ ಅವರಿಗೆ ವಧುವಿನ ನಿಲುವಂಗಿಯನ್ನು ನೀಡಲಾಗಿದೆ ಇದರಿಂದ ಅವರು ಕರ್ತನ ದೃಷ್ಟಿಯಲ್ಲಿ ಮತ್ತು ಸಹೋದರರ ದೃಷ್ಟಿಯಲ್ಲಿ ನೀತಿವಂತರ ಸ್ಥಾನವನ್ನು ಹೊಂದಿರುತ್ತಾರೆ ಆಮೇನ್